ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ ಹೇ ಸೀತಾರಾಮ್ ವಿಶೇಷ ಚರ್ಚೆಗೆ ಸ್ವಾಗತ. ನಾನು ಅಶೋಕ್ ಜೋತ್ ಅವರ್. ಇವತ್ತಿನ ಚರ್ಚೆಯ ವಿಷಯ ಏನು ಅಂತ ನೀವು ಕೇಳಿದ್ರೆ ಅದಕ್ಕೆ ಸಿಂಪಲ್ ಒಂದೇ ಉತ್ತರ ಏನಪ್ಪ ಅಂದರೆ ಅಟ್ಯಾಕ್ಸ್ ಆನ್ ಹಿಂದೂಸ್. ಹಿಂದೂಗಳ ಮೇಲೆ ಅಟ್ಯಾಕ್ ಆಗ್ತಾ ಇದೆ. ಮೊದಲಿಗೆ ಅಂತಾರಾಷ್ಟ್ರೀಯವಾಗಿ ನೋಡ್ತಾ ಹೋದರೆ ಬಾಂಗ್ಲಾದೇಶಲ್ಲಿ ಮುಸಲ್ಮಾನರು ಹಿಂದೂಗಳ ಮೇಲೆ ಅಟ್ಯಾಕ್ ಮಾಡ್ತಿದ್ದಾರೆ ಅಂತ ಜೋರಾಗಿ, ಅಂದರೆ ಮೆಜಾರಿಟಿ ಇದ್ದವರು ಮೈನಾರಿಟಿಗಳ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಅದೇ ರೀತಿ ಇವಾಗ ದೇಶದೆಲ್ಲೆಡೆ ಕೂಡ ಹಿಂದೂಗಳ ಮೇಲೆ ಅಟ್ಯಾಕ್ಗಳಾಗ್ತಾನೆ ಇದೆ. ಅದು ಯಾವುದು? ಭಾರತ ದೇಶದಲ್ಲಿ. ಇವಾಗ ಕರ್ನಾಟಕದಲ್ಲಿ ಇನ್ನೂ ಒಂದು ಸುದ್ದಿ ಹೊರಗೆ ಬಂದಿದೆ. ಅದೇನಪ್ಪ ಅಂತಂತಂದರೆ ಶ್ರೀರಾಮ ಸೇನೆಯ ಮುಖ್ಯಸ್ಥ, ಅದು ಕೂಡ ಬೆಳಗಾವಿ ಜಿಲ್ಲೆಯ ಅಧ್ಯಕ್ಷ ರವಿ ಪೂಜಾರಿ ಅವ್ರ ಮೇಲೆ ಹಲ್ಲೆ ಆಗಿದೆ. ಮಾಡಿದವ್ರು ಯಾರು ಇನ್ನೂ ಸ್ಪಷ್ಟನೇ ಸಿಕ್ಕಿಲ್ಲ. ಅದು ಕೂಡ ಯಾಕಪ್ಪ ಅಂತಂತಂದರೆ ಅವ್ರನ್ನ ಹೋಗಿ ಹೇ ಸೀತಾರಾಮ್ ನ್ಯೂಸ್ ಚಾನಲ್ಲು ಹೋಗಿ ಅವ್ರ ಹತ್ರ ಮಾತಾಡಿದಾಗ ಅವ್ರು ಏನು ಹೇಳಿದ್ರಪ್ಪ ಅಂತಂದರೆ, ಇಲ್ಲ ಸರ್, ನಮ್ಮ ಮುಖಕ್ಕೆ ಇದನ್ನು ಹಾಕ್ಕೊಂಡಿದ್ರು ಅವರು, ಏನಂತೀರ ನೀವು, ಮಂಕಿ ಕ್ಯಾಪು ಮಾಸ್ಕ್ಗಳನ್ನು ಹಾಕ್ಕೊಂಡಿದ್ರು, ಸೊ ನಮಗೆ ಗುರುತಾಗಲಿಲ್ಲ. ರಾತ್ರಿ ವೇಳೆ 11:30 ಸುಮಾರ ನನ್ನ ಮೇಲೆ ಅಟ್ಯಾಕ್ ಆಯಿತು ಅಂತ ಹೇಳಿದ್ರು. ಅವ್ರು ಏನು ಹೇಳಿದ್ದಾರೆ, ಅವ್ರ ಇವಾಗಿನ ಸ್ಥಿತಿ ಏನು ನೋಡ್ಕೊಂಬರೋಣ, ಬನ್ನಿ. ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿ ರಾಮಸೇನೆಯ ಬೆಳಗಾವಿ ಜಿಲ್ಲೆಯ ಅಧ್ಯಕ್ಷರಾದಂತಹ ರವಿ ಪೂಜಾರಿ ಅವರ ಮೇಲೆ ಅಟ್ಯಾಕ್ ಆಗಿದೆ ಎಂದು. ಆಮೇಲೆ ಅದೇ ರೀತಿ ರಾಮಸೇನೆಯ ಮುಖ್ಯಸ್ಥರೊಬ್ಬರು, ಮುಖಂಡರೊಬ್ಬರು ಮಾತಾಡಿದ್ದಾರೆ. ಅವ್ರು ಏನು ಮಾತಾಡಿದ್ದಾರೆ ನೋಡ್ಕೊಂಬರೋಣ, ಬನ್ನಿ. ಗೋಕಾಕ್ ಆಸ್ಪತ್ರೆ ತಾವು ಭೇಟಿ ನೀಡಿದ್ರಿ, ಯಾವ ಕಾರಣಕ್ಕಾಗಿ ಭೇಟಿ? ಶ್ರೀರಾಮ ಸೇನೆಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ರವಿ ಪೂಜಾರಿಯವರ ಮೇಲೆ ನಿನ್ನೆ ತಡರಾತ್ರಿ ಸುಮಾರಿಗೆ 11:30 ಮಾರಣಾಂತಕವಾಗಿ ಅವರ ಮೇಲೆ ಹಲ್ಲೆಯಾಗಿದೆ. 4-5 ಜಾಗೆಯಲ್ಲಿ ಚಾಕುವಿನಿಂದ ಇರಿತವಾಗಿದೆ. ಅವರಿಗೆ ಪೂರ್ತಿಯಾಗಿ ಕೊಲೆ ಮಾಡುವ ಉದ್ದೇಶದಿಂದ 4 ಜನ ಅಲ್ಲಿ ಬಂದು ಅವರ ಮೇಲೆ ಹಲ್ಲೆ ಮಾಡಿದ್ದಾರೆ. ರವಿ ಪೂಜಾರಿಯವರು ಶ್ರೀರಾಮ ಸೇನೆಯಲ್ಲಿದ್ದು ಸಮಾಜದ ಒಂದು ಒಳ್ಳೆಯ ಕಾರ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಈ ಸಮಾಜದ ಒಂದು ಭಾರತ ಮಾತೆಯ ಒಳ್ಳೆಯ ಕೆಲಸ ಮಾಡುವ ಸಮಯದಲ್ಲಿ ಒಂದು ಶ್ರೀರಾಮ ಸೇನೆಯ ಮುಖಾಂತರ ಈ ಸಮಾಜದಲ್ಲಿ ಇರುವ ಎಲ್ಲ ರಾಮನವಮಿಯಾಗಲಿ ಅಥವಾ ದುರ್ಗಾ ಮಾತಾ ದೌಡಾಗಲಿ ಇಂತಹ ಸಮಾಜದ ಒಂದು ಒಳ್ಳೆಯ ಕಾರ್ಯಗಳನ್ನು, ಅದೇ ರೀತಿ ಸಮಾಜದ ಇಲ್ಲಿ ಗೋಕಾಕಿನಲ್ಲಿ ಒಳ್ಳೆಯ ರೀತಿಯ ಕೆಲಸ ಮಾಡುವ ಸಮಯದಲ್ಲಿ ಇಂಥ ಒಳ್ಳೆ ಕೆಲಸ ಮಾಡುವ ಕಾರ್ಯಕರ್ತನ ಮೇಲೆ ಈ ರೀತಿಯ ಹಲ್ಲೆ ಒಂದು ತುಂಬ ದುಃಖವನ್ನುಂಟು ಮಾಡಿದೆ. ಇಡೀ ಶ್ರೀರಾಮ ಸೇನೆ ಇದರ ಬಗ್ಗೆ ಚಿಂತನೆ ಮಾಡ್ತಾ ಇದೆ. ಯಾಕೆಂದರೆ ನಮ್ಮ ಒಳ್ಳೆಯ ಒಂದು ಕೆಲಸ ಮಾಡುವ ಕಾರ್ಯಕರ್ತನ ಮೇಲೆ ಈ ಥರ ಹಲ್ಲೆಗಳಾಗ್ತಾ ಇದ್ದರೆ ನಾವು ಯಾವ ಥರ ಸಮಾಜದ ಕೆಲಸ ಮಾಡಬೇಕು ಅನ್ನೋ ಒಂದು ಪ್ರಶ್ನೆ ನಿರ್ಮಾಣ ಆಗ್ತಾ ಇದೆ. ಅದೇ ಕಾರಣದಿಂದ ಇವತ್ತು ಗೋಕಾಕಿನ ಸಿವಿಲ್ನಲ್ಲಿ ಅವರು ಅಡ್ಮಿಟ್ ಇದ್ದು ಅವರ ಈಗ ಅವರು ಯಾವುದೇ ತೊಂದರೆ ಇರಲಿಲ್ಲ, ಅದಕ್ಕಾಗಿ ವಿಚಾರಣೆ ಮಾಡಿ ಈಗ ನಾವು ಡಿಪಾರ್ಟ್ಮೆಂಟ್ ಹತ್ರ ಮನವಿ ಮಾಡ್ತಾ ಇದ್ದೀವಿ. 4 ದಿನದಲ್ಲಿ ಬರುವ ರವಿವಾರ ಒಳಗಡೆ ಯಾವ ಜನ ಈ ಕೃತ್ಯ ನಡೆಸಿದಾರಲ್ಲ ಆ ಜನರನ್ನು ಬಂಧಿಸಬೇಕು, ಅದನ್ನು ತನಿಖೆ ಮಾಡಿ, ಸಕೋಲವಾಗಿ ತನಿಖೆ ಮಾಡಿ ಅವರನ್ನು ಬಂಧಿಸಬೇಕಂತ ನಾವು ವಿನಂತಿಸಿಕೊಳ್ತಾ ಇದ್ದೀವಿ. ಸರ್, ಇದು ಉದ್ದೇಶ ಏನಿರ್ಬೋದು ಸರ್? ಈಗ ಉದ್ದೇಶ ನಮಗೆ ಏನಿದೆ ಅನ್ನೋದು ನಮಗೂ ಇನ್ನೂ ಅರ್ಥ ಆಗಿಲ್ಲ, ಗೊತ್ತೂ ಆಗ್ತಾ ಇಲ್ಲ. ಯಾಕಂದ್ರೆ ಸಮಾಜ ಸೇವೆ ಮಾಡುವ ನಿಟ್ಟಿನಲ್ಲಿ ಕೆಲಸ ಮಾಡುವವರ ಮೇಲೆ ಯಾವ ತರಹದ ಒಂದು ವೈಮನಸ್ಯ ಇರುತ್ತೆ ಆ ವಿಚಾರ ಮಾಡುವಂಥದ್ದು ದಾರಿಯಲ್ಲಿಲ್ಲ. ಹಿಂದುತ್ವದ ವಿಚಾರಧಾರೆಯಲ್ಲಿ ಹಿಂದೂ ವಿಚಾರಧಾರೆ ಇಟ್ಟುಕೊಂಡೇ ಕೆಲಸ ಮಾಡೋ ನಮ್ಮ ರವಿ ಪೂಜಾರಿ ಅವರು. ಹಿಂದೂಗಳನ್ನ ಟಾರ್ಗೆಟ್ ಮಾಡಿದ್ರೆ ತಮಗೇನೇ ಅನಿಸ್ತದೆ ಅಂದ್ರೆ ಈಗ ನಮ್ಮ ಮೇಲಿನ ಮೇಲೆ ಎಲ್ಲ ಈ ಕಡೆ ಇದೇ ತರ ಆಗ್ತಾ ಇದೆ. ಹಿಂದೂ ಲೀಡರ್ಗಳ ಮೇಲೆ ಒಂದು ತರ ಹಲ್ಲೆಗಳಾಗ್ತಾ ಇವೆ. ಅವು ಯಾವ ಸಮಾಜದಲ್ಲಿ ಬೆಳೀತಾ ಇದ್ದಾರೆ ಅಂತನೋ ಅಥವಾ ಸಮಾಜದ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಮಾಡಬಾರ್ದು ಅನ್ನೋ ಒಂದು ಉದ್ದೇಶನೋ ಏನು ಗೊತ್ತಿಲ್ಲ, ಆದರೆ ಈ ಥರ ಹಲ್ಲೆಗಳು ಆಗ್ತಾ ಇವೆ, ಅದೇ ನಮ್ಗೆ ಸರಿ ಅನ್ನಿಸ್ತಾ ಇಲ್ಲ. ಸರಿ, ಪೊಲೀಸ್ ಇಲಾಖೆಯವರು ಕೂಡ ಬಂದಿದ್ದರು, ಇನ್ನು ಯಾರ ಮೇಲೆ ಸಂಶಯವನ್ನು ವ್ಯಕ್ತಪಡಿಸುವಂಥ ತಮಗೇನು ಹೇಳಿದ್ದಾರೆ ಅವರು? ಪೊಲೀಸ್ ಇಲಾಖೆಯವರು ಬಂದು ಕೆಲವೊಂದು ವಿಷಯಗಳನ್ನು ಕಲೆಕ್ಟ್ ಮಾಡ್ಕೊಂಡು ಹೋಗಿದ್ದಾರೆ, ಆದರೆ ಯಾರ ಮೇಲೆ ಸಂಶಯ ಇದೆ ಅನ್ನೋದನ್ನು ಇನ್ನೂ ಅವರು ದೃಢಪಡಿಸಿಲ್ಲ. ಇದನ್ನು ಮುಂದೆ ತನಿಖೆ ಆಗ್ತಾ ಇದೆ, ನೋಡೋಣ.
ಸರಿ ಹಲ್ಲೆ ಮಾಡಿದಂತ ಅವ್ರಿಗೇನು ಮುಖಕ್ಕೆ ಏನು ಹೆಂಗೆ ಅವರು ಹಲ್ಲೆ ಮಾಡಿದವರು ನಾಲ್ಕು ಜನ ಇದ್ರು, ಅವರು ಮುಖಕ್ಕೆ ಮಾಸ್ಕ್ ಹಾಕಿದ್ರು ಅಂತ ಗೊತ್ತಾಗಿದೆ. ಘಟನೆ ಎಲ್ಲ ಕ್ಯಾಪ್ ಹಾಕಿದ್ರು ಸರ್? ಘಟನೆ ಯಾವಾಗ ಮತ್ತೆ ಎಲ್ಲೇ ಆಗಿತ್ತು ಸರ್? ನಿನ್ನೆ ತಡರಾತ್ರಿ 11:30 ಸುಮಾರಿಗೆ ಆರ್ ಟಿ ಆಫೀಸ್ ಹಿಂದ್ಗಡೆ ಗೋಡೌನ್ ಹತ್ರ ಆಗಿದೆ ಸರ್. ಪೊಲೀಸ್ ಇಲಾಖೆ ತಾವೇನೇ ಒಂದು ಏನು ಎಚ್ಚರಿಕೆ ಅಂತ ಕೊಡ್ಬೋದು? ನಾವು ಪೊಲೀಸ್ ಇಲಾಖೆ ಹತ್ರ ಮನವಿ ಮಾಡಿಕೊಳ್ತಾ ಇದ್ದೀವಿ, ದಯವಿಟ್ಟು ಇದನ್ನು ಆದಷ್ಟು ಬೇಗನೆ ಇದರ ತನಿಖೆ ಪೂರ್ತಿಗೊಳಿಸಿ ಯಾರು ಆರೋಪಿಗಳಿದ್ದಾರೆ ಅವ್ರನ್ನ ಬಂಧಿಸಬೇಕು. ಇಲ್ಲದೇ ಇದ್ರೆ ನಾವು ಗೋಕಾಕ್ ಬಂದ್ ಕಾಲ್ ಕೊಡುವಂತ ಒಂದು ವಿಚಾರವನ್ನು ನಾವು ಪ್ರಮೋದ್ ಜಿ ಅವರ ಜೊತೆ ಮಾತುಕತೆ ಮಾಡಿ ಮುಂದಿನ ವಿಚಾರ ಕೈಕೊಳ್ತಾ ಇದ್ದೀವಿ. ಈಗ ನಿಮ್ಮ ಈ ಒಂದು ಶ್ರೀರಾಮ್ ಸಿನ್ ಅಂತ ಹೇಳ್ತಿದ್ರೆ ಇನ್ನು ಹಲವಾರು ಸಲ ಹಿಂದೂ ಸಂಘಟನೆ ಇದಾವೆ ಸರ್, ತಮಗೆ ಅವರು ಎಲ್ಲ ಸಪೋರ್ಟ್ ಕೊಡ್ತಾರೆ ಅಂತ ಹೇಳಿ? ಕೊಡ್ತಾರೆ ಕೊಡ್ತಾರೆ, ಖಂಡಿತವಾಗಿ ಕೊಡ್ತಾರೆ. ಯಾಕಂದ್ರೆ ನೋಡಿ, ಹಿಂದೂ ಸಂಘಟನೆ ಶ್ರೀರಾಮ ಸೇನೆ ಇರ್ಬೋದು, ಭಜನ್ ದಳ ಇರ್ಬೋದು, ಆರ್ ಎಸ್ ಎಸ್ ಇರ್ಬೋದು, ಹಿಂದೂ ಜಾಗರಣ ವೇದಿಕೆ ಇರ್ಬೋದು, ಯಾವೇ ಹಿಂದೂ ಸಂಘಟನೆ ಇದ್ರೂ ಕೆಲಸ ಮಾಡುವ ಒಂದೇ ನಿಟ್ಟಿನಲ್ಲಿ ಧರ್ಮಕ್ಕಾಗಿ, ದೇಶಕ್ಕಾಗಿ, ರಾಷ್ಟ್ರಕ್ಕಾಗಿ. ಅದಕ್ಕಾಗಿ ಯಾವುದೇ ಒಂದು ಕಾರ್ಯಕರ್ತ ಈ ಥರ ಯಾವುದೇ ಸಂಘಟನೆಯಲ್ಲಿರೋ ಕಾರ್ಯಕರ್ತ ಇರಲಿ, ಅವನು ಅವನಿಗೆ ಈ ಥರ ಘಟನೆ ಆಗಿದೆ ಅಂದರೆ ಅದನ್ನು ಖಂಡಿಸಲೇಬೇಕು, ಪ್ರತಿಯೊಂದು ಸಂಘಟನೆ ಮುಂದೆ ಬರಲೇಬೇಕು. ಒಂದು ಘಟನೆ ನಿನ್ನೆ ಆಗಿದೆ ಸರ್, ಇದು ಇನ್ನೂ ತಾವಷ್ಟೇ ಬಂದಿದ್ರೆ ಇನ್ನೂ ಇಲ್ಲ ಗೋಕಾಕ್ ಎಷ್ಟೋ ಸಂಘಟನೆ ಇದಾವೆ, ಅವ್ರು ಯಾರು ಕೂಡ ಬಂದು ವಿಚಾರಣೆ ಬಂದು ಹೋಗಿದ್ದಾರೆ. ಕೆಲವೊಂದು ಜನ ಬಂದು ಭೇಟಿ ಕೊಟ್ಟು ವಿಚಾರಣೆ ಮಾಡಿ ಹೋಗಿದ್ದಾರೆ. ಇವತ್ತು ನಾವೀಗ ಬಂದಿದ್ದೀವಿ, ನಮಗೆ ಇವತ್ತು ಮಧ್ಯಾಹ್ನ ನಮಗೆ ಗೊತ್ತಾಯ್ತು ವಿಷಯ ಗೊತ್ತಾದಂತ ನಾವು ಇವಾಗ ಬಂದಿದ್ದೀವಿ ಸರ್. ತಮ್ಮ ಹೆಸರು? ನನ್ನ ಹೆಸರು ರವಿಕುಮಾರ್ ಕುಕ್ಕಿತ್ಕರ್, ಲವ್ ಜಿಹಾದ್ ಉತ್ತರ ಕರ್ನಾಟಕ ಅಧ್ಯಕ್ಷರು. ಶ್ರೀರಾಮ್ ಸೇನೆ ಡೈರೆಕ್ಟ್ ಆಗಿನೇ ಹೇಳ್ತಾ ಇದ್ದಾರೆ ಏನಪ್ಪ ಅಂತಂತಂದ್ರೆ, ಇವರು ಹಿಂದೆ ಯಾರಿದ್ದಾರೆ ಅವರನ್ನ ಅರೆಸ್ಟ್ ಮಾಡದೆ ಹೋದ್ರೆ ರಾಮಸೇನೆ ಇದ್ದಿದ್ದು ಪ್ರಮೋದ್ ಮುತಾಲಿಕ್ ಅವ್ರ ಜೊತೆಗೆ ಒಂದು ವಿಶ್ಲೇಷಣೆ ಮಾಡಿ ಚಿಂತನೆ ಮಾಡಿ ಗೋಕಾಕ್ ಬಂದ್ ಅನ್ನುವಂತಹ ಕರೆಯನ್ನು ಕೊಡ್ತೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಯಾಕೆ ಹಿಂದೂಗಳ ಮೇಲೆ ಅಟ್ಯಾಕ್ ಆಗ್ತಾ ಇದೆ? ಅದು ಕೂಡ ಅವ್ರ ಆರೋಪ ಏನಪ್ಪ ಅಂತಂದರೆ, ಕಾಂಗ್ರೆಸ್ ಸರ್ಕಾರ ಬಂದಾಗಲಿಂದ, ಅದು ಕೂಡ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗಲಿಂದ ಹಿಂದೂಗಳ ಮೇಲೆ ಅಟ್ಯಾಕ್ಗಳಾಗ್ತಾ ಇವೆ. ಈ ಒಂದು ವಿಷಯವನ್ನು ಇಟ್ಕೊಂಡು ನಾವಿವತ್ತು ಚರ್ಚೆ ಮಾಡ್ತಾ ಇದ್ದೀವಿ. ನಮ್ಮ ಜೊತೆಗೆ ಹಿರಿಯ ಪತ್ರಕರ್ತರಾದಂತಹ ಎಂ ಐ ಜೋತಾವರ್ ಸರ್ ಇದ್ದಾರೆ. ಸರ್, ತಮಗೆ ಸ್ವಾಗತ. ಸರ್, ಇದೊಂದು ಗಂಭೀರವಾದಂತಹ ವಿಷಯ. ಏನಪ್ಪ ಅಂತಂತಂದರೆ ಅಟ್ಯಾಕ್. ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂತಂತಂದರೆ, ಹಾರ್ಡ್ಲಿ ಇದೇ ವರ್ಷದಲ್ಲಿ ಒಂದು ನೋಟ್ ಡೌನ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಹನುಮಾನ್ ಚಾಲೀಸ ಹಚ್ಚಿದಾರಂತ ಹೇಳಿ ಬೆಂಗಳೂರಲ್ಲಿ ಒಬ್ಬ ಮೊಬೈಲ್ ಶಾಪ್ ಓನರನ್ನ ಗುಂಪು ಕಟ್ಟಿ ಹಲ್ಲೆ ಮಾಡ್ತಾರೆ. ಅದೇ ರೀತಿ ಧಾರವಾಡದಲ್ಲಿ ಗೋಮಾತೆಯನ್ನು ಪ್ರೊಟೆಕ್ಷನ್ ಮಾಡ್ತಾರೆ, ಪ್ರೊಟೆಕ್ಷನ್ ಮಾಡುವಾಗ ಈ ಗಾಡಿ ಮುಂದೆ ಹೋಗಬಾರ್ದು ಅಂತ ಹೇಳಿದ್ದಕ್ಕೆ ಎಲ್ಲರೂ ಸೇರಿ ಅಟ್ಯಾಕ್ ಮಾಡಿ ಅವ್ರನ್ನ ಹೊಡಿತಾರೆ. ಆಮೇಲೆ ನೆಕ್ಸ್ಟು May 24 ನಟರಾಜ್ ಮತ್ತು ವೀರೇಂದ್ರ ಅನ್ನೋರ ಮೇಲೆ 10-12 ಜನ ಮುಸಲ್ಮಾನ್ ಹುಡುಗರು ಇದನ್ನು ಮಾಡ್ತಾರೆ. ಎದಕ್ಕೆ ನಾನು ಏನು ಮಾತು ಕೇಳ್ತಿದ್ದೀನಿ ಅಂತಂದರೆ, ಧರ್ಮಗಳ ಮಧ್ಯೆ ಕಲಹವನ್ನು ಉಂಟು ಮಾಡಬೇಕಂತಿಲ್ಲ, ಬಟ್ ಕಾಂಗ್ರೆಸ್ ಸರ್ಕಾರ ಬಂದಾಗ ಏನಕ್ಕೆ ಈ ರೀತಿ ಆಗ್ತಾ ಇವೆ, ಅದು ಕೂಡ ಹಿಂದೂ ಕಾರ್ಯಕರ್ತರ ಮೇಲೆ ಅಟ್ಯಾಕ್ ಏನಕ್ಕೆ ಆಗ್ತಾ ಇವೆ ಅಂದರೆ, ನಾ ಇವಾಗ ಇಲ್ಲಿ ಹಿಂದೂ ಕಾರ್ಯಕರ್ತರು ಇಲ್ಲ, ಯಾರೂ ಇಲ್ಲ. ಸೊ ನಾವು ಅವ್ರ ಪರವಾಗೇ ಕೇಳಬೇಕಾಗತ್ತೆ. ಸೊ ಈ ಒಂದು ಪ್ರಶ್ನೆಗೆ ಉತ್ತರ ಏನು ಸರ್? ಈಗ ಮೊದಲನೇದಾಗಿ ಸಿಂಪಲ್ಲಾಗಿ ಇಷ್ಟು ಉತ್ತರ ಹೇಳ್ಬೋದು. ವಿಶೇಷವಾಗಿ ಧರ್ಮದ ನೆಲೆಗಟ್ಟಿನಲ್ಲಿ ಇವೇನು ಆಗ್ತಾ ಇದ್ದಾವ, ಧರ್ಮದ ಹೆಸರು ಹೇಳ್ಕೊಂಡು ಈ ಮೈನಾರಿಟಿ ಅಂತ ಮೆಜಾರಿಟಿ ಅಂತಂದ್ರೆ ಇವ್ರೊಳಗೆ ನಡೆದಂಥದ್ದು ಇದು ನಿಜವಾಗಿಯೂ ಆಗಲೇಬಾರದಂತು ಆಗಬೇಕಾಗುವುದು ಕಾರಣ ಇಬ್ಬರು ಯಾರಪ್ಪ ಸ್ವತಃ ನಮ್ಮಲ್ಲಿ ರಾಜಕಾರಣಿಗಳು. ಅದು ಸರ್ ಅಂದ್ರೆ ನಾನೇನು ಹೇಳ್ತೀನಿ, ಸರ್ಕಾರ ಬಂದಾಗಲಿಲ್ಲ ಅದು ಹಿಂದೂಗಳ ಮೇಲೆ ಅಟ್ಯಾಕ್ ಜಾಸ್ತಿ ಇರ್ಬೋದು ಇಲ್ಲಂತಲ್ಲ, ಆರೋಪಗಳು ಕೇಳಿ ಬರ್ತಾ ಇದೆ. ಆರೋಪ ವಿಶೇಷವಾಗಿ ಬರುದಂತ ಸುಳ್ಳು ಅಂತಲ್ಲ, ಇವ್ರ ಘಟನೆ ನಡೆದು ಸುಳ್ಳು ಅಂತೇನಲ್ಲ. ಈವನ್ BJP ಸರ್ಕಾರ ಇದ್ದಾಗೂ ಸಹ ಇಂಥ ಘಟನೆಗಳು ನಡೆದಿದ್ದಾವೆ, ಹಾಗೂ ನಡೆದಿಲ್ಲ ಅಂತಲ್ಲ. ಆದರೆ ಏನಾಗ್ತದಪ್ಪ ಅಂತಂದರೆ, ಸ್ವಲ್ಪ ಈ ಹಿಂದೂ ಜಾಗರಣೆ ಇರಲಿ, ಹಿಂದೂ ಮಂಚ್ ಇರಲಿ, ಅಥವಾ ಈ ನಿಮ್ಮ ರಾಮಚಂದ್ರ ಇರಲಿ, ಇವರು ಒಂದು ಸಣ್ಣ ಘಟನೆ ಸಹ ದೊಡ್ಡದಾಗಿ ಮಾಡುವಂಥ ಒಂದು ಇಲ್ಲಿ ಪ್ರವೃತ್ತಿ ನಾವು ನೋಡ್ತಾ ಇರ್ತೀವಿ. ಇದರ ಅರ್ಥ ಕಾಂಗ್ರೆಸ್ ಬಂದಾಗ ಇದಾಗ್ತದೆ ಅಂತಲ್ಲ, ಯಾವ ಕಾಲಕ್ಕೂ ಇತ್ತೀಚಿನ ದಿನದೊಳಗೆ ನಾವು ಈಗೇನು ನಮ್ಮ ಮೋದಿ ಅವರ ಸರ್ಕಾರ ಬಂದಾಗಿಂತ ಹಿಡ್ಕೊಂಡು ನೋಡಿದರೆ ವಿಶೇಷವಾಗಿ ಹಿಂದೂ ಮುಸ್ಲಿಂ ದಂಗೆಗಳು ಆಗ್ತಾನೆ ಇರ್ತಾವೆ, ನಡೀತಾನೆ ಇರ್ತಾವೆ. ಇವನ್ನ ಯಾಕ್ರಿ BJP ಸರ್ಕಾರ ಇದ್ದಾಗ ಶಿವಮೊಗ್ಗದಲ್ಲಿ ಯಾವ ರೀತಿ ಆಗಲಿಲ್ಲ, ಏನೇನು ಆಗಲಿಲ್ಲ, ಮುಸಲ್ಮಾನ್ ಹುಡುಗರು ಮಲ್ಲಾಗಿದ್ದಾವೆ, ಮುಸಲ್ಮಾನ್ ಹುಡುಗರು ಕೊಲೆ ಆಗಿದ್ದಾವೆ. ಇಲ್ಲೇ ನಾ ಹೇಳಬೇಕಾಗಿದ್ದು ಏನಪ್ಪ ಅಂತಂದ್ರೆ, ಇದ್ರ ಕಾಂಗ್ರೆಸ್ ಬಂದಾಗ ಇದಾಗ್ತದೆ ಅಂತ ತಿಳ್ಕೊಂಡು ಕಾಂಗ್ರೆಸ್ ಸರ್ಕಾರ ಕಿತ್ತಾಗಿರೋದು ಕಡಿಮೆ ಆಗೋದಿಲ್ಲ.
ಅಥವಾ ಈ ಬಿ ಜೆ ಪಿಗೆ ಬಂದು ಇಡೀ ದೇಶ ತುಂಬಲ್ಲ ಹಿಂದೂಗಳು ನೆಮ್ಮದಿ ಇರ್ತಾರಂತೂ ಅಲ್ಲ. ಯಾಕಪ್ಪ ಅಂತಂದ್ರೆ ಇದು ಏನಾಗ್ಬೇಕಂದ್ರೆ ಕೆಲವೊಂದು ಈ ಅಟ್ಯಾಕ್ಗಳು ಕೇವಲ ಬರೇ ಧರ್ಮದ ನೆಲೆಗಟ್ಟಿನ ಮೇಲೆ ಅಷ್ಟೇ ಅಲ್ಲ, ಕೆಲವೊಂದು ವೈಯಕ್ತಿಕ ದ್ವೇಷದಿಂದ ಸಹಿತ ಆಗ್ತಾ ಇರ್ತಾವೆ. ಟಾರ್ಗೆಟ್ ಮಾಡಿ ಇವಾಗ ನೋಡಿ ಗೋಕಾಕದಲ್ಲಿ ರೀಸೆಂಟ್ ಆದಂತಹ ಒಂದು ಘಟನೆ ಏನಪ್ಪ ಅಂತಂತಂದ್ರೆ ರವಿ ಪೂಜಾರಿ ಅವ್ರ ಮೇಲೆ ಅಟ್ಯಾಕ್ ಆಯ್ತು. ರವಿ ಪೂಜಾರಿ ಇನ್ ದ ಸೆನ್ಸ್ ದಟ್ ಹಿ ಇಸ್ ದ ಲೀಡರ್ ಆಫ್ ಕರೆಕ್ಟ್ ಹೇಳಿದ್ರೆ ನೀವು ತಪ್ಪಿಲ್ಲ, ನೀವು ತಪ್ಪು ಹೇಳ್ತಾ ಇದ್ರಿ ಅಂತ ಹೇಳ್ತಾ ಇದ್ದ. ಆದ್ರೆ ಇದು ನೋದು ಕಾಂಗ್ರೆಸ್ ತಲೆ ಕಟ್ಟೋಕ್ಕಿಂತಲೂ ವಾಸ್ತವವಾಗಿ ನೋಡೋದು ಅದರಿಂದ ಯಾರಿದ್ದಾರೆ ಅದೇ ರೀತಿ ಬಿಜೆಪಿ ತಲೆ ಕಟ್ಟೋದು ಅದು ಸರಿಯಲ್ಲ. ಆರೋಪಗಳು ಏನಪ್ಪ ಅಂತಂತಂದ್ರೆ ಮಾಡಿದಂತಹ ಕೃತ್ಯ ಎಸ್ಗಿರ್ತಾರಲ್ಲ ಯಾರು ಅವ್ರು ಸಿಗದೇ ಇಲ್ಲ, ಅದಕ್ಕೆ ಹೇಳ್ತಾ ಇದ್ದೀವಿ ಸಿಗೋದೇ ಇಲ್ಲ ಅಂದ್ರೆ ಇದಕ್ಕೆ ಮುಂದೆ ಬರುವಂತದ್ದು ಏನಪ್ಪ ಕಾರಣ ಏನಪ್ಪ ಅದಕ್ಕಂತಂದ್ರೆ ಒಂದು ನಮ್ಮಲ್ಲಿಯ ಗುಪ್ತಚರ ದಳ ವೀಕ್ ಇರಬೇಕು, ನಮ್ಮ ಪೊಲೀಸ್ ವ್ಯವಸ್ಥೆ ವೀಕ್ ಇರಬೇಕು, ಅಥವಾ ಈಗ ವಿಶೇಷವಾಗಿ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ದಲ್ಲೂ ಸಹಿತ ಬಿ ಜೆ ಪಿ ಸರ್ಕಾರ ಬಂದಾಗ ಬಿ ಜೆ ಪಿ ಪರವಾದಂಥ ಯಾವ ಆಡಳಿತ ಪಕ್ಷ ಇರ್ತದಲ್ಲ ಅದರಲ್ಲಿ ವಾಲುವಂಥದ್ದು ನಾವು ನೋಡ್ತಾ ಇರ್ತೀವಿ. ಅಷ್ಟೇ ನಿಮಗೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಪೊಲೀಸರು ಈ ಒಂದು ಕೇಸರಿ ಬಟ್ಟೆಯನ್ನು ಹಾಕೊಂಡು ಹೋದಂಥದ್ದು ನಾವು ನೋಡಿದ್ದೇವೆ. ಅದನ್ನು ಅಂದ್ರೆ ಹೇಗೆ ಮಾತ್ರ ಹೇಳ್ತಾ ಇದ್ದೀನಿ ಅಂದ್ರೆ ನೀವು ಧರ್ಮ ನೆಲೆಗಟ್ಟಿನಲ್ಲಿ ಹೊಡಿಕಿಂತಲೂ ಆ್ಯಕ್ಚುಲಿ ಅದು ನೆಲೆದದ್ದು ಯಾಕೆ ಅದಕ್ಕೆ ಯಾರು ಕಾರಣ ನೀವು ವೈಯಕ್ತಿಕ ದ್ವೇಷದ ಕಾರಣ ಅಥವಾ ವೈಯಕ್ತಿಕ ದ್ವೇಷ ಕಾರಣ ಇಲ್ಲಂತಲ್ಲ ಭಾಳಷ್ಟು ಘಟನೆಗಳೆಲ್ಲ ಇದಾಗ್ಯದ. ಇದರಲ್ಲಿ ನೀವು ಕೇವಲ ಒಂದು ಕಾಂಗ್ರೆಸ್ನ ಚಸ್ಮ ಹಾಕೊಂಡಾಗ ನೋಡೋದಾಗಲಿ ಅಥವಾ ಬಿ ಜೆ ಪಿ ಚಸ್ಮ ಹಾಕೊಂಡು ನೋಡೋದಾಗಲಿ ಅಥವಾ ರಾಮಸೇನ ಚಸ್ಮ ಹಾಕೊಂಡು ನೋಡೋದಾಗಲಿ ಅಥವಾ ಒಂದು ಮುಸ್ಲಿಂ ಸಂಘಟನೆ ಚಸ್ಮ ಹಾಕೊಂಡು ನೋಡೋದಾಗಲಿ ನೋಡಿದಾಗ ನಾವು ಹೊಸ ಚಸ್ಮ ಹಾಕೊಂಡ ಹೆಸರು ಕಾಣ್ತದೆ, ಕೇಸರಿ ಹಾಕೊಂಡ ಕೇಸರಿ ಕಾಣ್ತದೆ. ಆ ಚಸ್ಮಾ ಬಿಟ್ಟು ನಾವು ನೋಡ್ಬೇಕಾಗ್ತದೆ. ಓಕೆ ಅಂದ್ರೆ ನಾ ಹೇಳೋ ಉದ್ದೇಶ ಏನಪ್ಪ ಅಂತಂದ್ರೆ ವೈಯಕ್ತಿಕತೆನು ಬಹಳ ಬರ್ತಾವೆ. ನೋಡಿದೀವಿ ಹಣದ ವ್ಯವಹಾರ ಇರ್ತದೆ, ಹುಡುಗಿ ವ್ಯವಹಾರ ಇರ್ತದೆ, ಮತ್ತೊಂದು ಇರ್ತದೆ, ಅದ್ರ ಲವ್ ಜಿಹಾದ್ ಬಗ್ಗೆ ಒಂದು ಯಾರೋ ಗಂಡು ಏನು ಮಾತಾಡ್ತಾರೆ ಇದ್ರ ಸಹಿತ ನಾವು ಅಲ್ಲಿ ಓದ್ ಹಚ್ಚುವಂಥದ್ದು ಭಾಳಷ್ಟು ನೋಡ್ತಾ ಇದ್ವಿ. ಮತ್ತೆ ಈ ಆಕಳ ಬಗ್ಗೆ ಅವರೇನು ಪಾಪ ವಹಿತಿರ್ತಾರೋ ಮತ್ತೆ ನಡೆದಿರ್ತದೆ, ಅದು ಬಿಚ್ಚಿ ನೋಡಿದಾಗ ಅಲ್ಲೇ ಮತ್ತೊಂದನ್ನು ಹಿಂದಿರ್ತದೆ. ಆ ಹೇಳೋ ಉದ್ದೇಶ ಅಂದರೆ ಈಗ ನಾವು ಇದನ್ನು ಹೈಪ್ ಕ್ರಿಯೇಟ್ ಮಾಡೋಕ್ಕಿಂತಲೂ ವಾಸ್ತವವಾಗಿ ಏನು ನಡೆದ ನಿಜವಾಗಿಯೂ ಅದು ಹಿಂದೂ ಅಂದ್ರೆ ಅಟ್ಯಾಕ್ ಆಗಿತ್ತು ಅಂತ ಅಂದ್ರೆ ಇವತ್ತು ಆಡಳಿತ ಮಾಡೋರು ಈ ನಮ್ಮಲ್ಲಿ ಆಡಳಿತ ಮಾಡುತ್ತಿರುವಂಥವ್ರು ಈ ಕಾಂಗ್ರೆಸ್ಗಿರಲಿ ಬಿ ಜೆ ಪಿಗಿರಲಿ ಇವರೆಲ್ಲ ಮುಖಂಡರು ಇವತ್ತಿನ ಈ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದ್ದಾನೆ, ಹಿಂದೆ ಬಸವರಾಜ ಬೊಮ್ಮಾಯಿ ಇರಿದ್ರು, ಅವರಿಂದ ಯಡಿಯೂರಪ್ಪನವರು ಇದ್ರು. ಆ ಈ ಒಂದು ಆಡಳಿತವನ್ನು ಸೂಕ್ಷ್ಮ ನೋಡ್ಕೊಂಡು ಬಂದಾಗ ಇವರು ಏನದಪ್ಪ ಅಂತ ನಾನು ಹೇಳ್ಬೇಕಾಯ್ತಂದ್ರೆ ಇವನ್ನ ದೃಷ್ಟಿ ಇಟ್ಕೊಂಡು ನಾವು ವಿಶ್ಲೇಷಣೆ ಮಾಡಿದಾಗ ನಮ್ಮ ಹಿಂಗೆ ನಡೆಸ್ತಾನೆ. ಅದನ್ನು ಬಿಟ್ಟು ನಾವು ಸಹಜವಾಗಿ ನೋಡ್ಬೇಕಾಗಿದೆ. ಹೌದಪ್ಪ ಯಾಕೆ ಅವ ಮಾಡಿದ್ರು ಇವನ ಮೇಲೆ ಅಟ್ಯಾಕ, ಈ ಹುಡುಗ ಇವರ ಈ ಹುಡುಗನ ಇತಿಹಾಸ ನೋಡ್ಬೇಕಾಗ್ತದೆ, ಈ ಮೊದಲ ಬಿಹೇವಿಯರ್ ನೋಡ್ಬೇಕಾಗ್ತದೆ, ವೈಯಕ್ತಿಕ ಸಂಬಂಧಗಳು ನೋಡ್ಬೇಕಾಗ್ತದೆ. ಏನು ಇದಕ್ಕೆ ಪೈಲಪ್ಪ ಹಿಂದುತ್ವ ಪ್ರಚಾರ ಮಾಡೋದಕ್ಕೆ ಇವ್ರನ್ನ ಅಟ್ಯಾಕ್ ಮಾಡ್ತಾರೆ? ಹೌದು ಸರ್, ಅಂದರೆ ಇವಾಗ ಇವತ್ತು ನಾವು ತಗೊಂಬಂದಿರುವಂಥ ಇದ್ರ ಬೈಟಲ್ಲಿ ರಾಮಸೇನೆ ಮುಖಂಡರಾದಂಥವ್ರು ಅದು ಕೂಡ ಬೆಳಗಾವಿಯಿಂದ ಬಂದಿದ್ರು, ಅವ್ರು ಏನು ಹೇಳಿದ್ರಪ್ಪ ಅಂತಂತಂದರೆ ಇಲ್ಲ ಸರ್ ಒಳ್ಳೊಳ್ಳೆ ಕಾರ್ಯಗಳನ್ನು ಮಾಡ್ತಿರ್ತಕ್ಕಂಥ ವ್ಯಕ್ತಿ ದುರ್ಗಾ ದೌಡ್ ಅಂತ ಕರಿತೀವಿ ನಾವು. ದುರ್ಗಾ ದೌಡಲ್ಲಿ ಸಂಘಟನೆ ಮಾಡಿಕೊಂಡು ಹಿಂದೂಯಿಸಮ್ ಏನು, ಹಿಂದುತ್ವ ಅಂದರೆ ಏನು ಅಂತ ತೋರಿಸ್ಕೊಂಡು ಎಲ್ಲರನ್ನ ಜಾಗೃತವಾಗಿಟ್ಕೊಂಡಂತಹ ವ್ಯಕ್ತಿ ಈತ. ಆಮೇಲೆ ಅದ್ರ ಜೊತೆ ಜೊತೆಗೆ ಗೋಶಾಲೆ ಪಾಲನೆ ಕೂಡ ಮಾಡ್ತಾ ಇದ್ರು, ಹಾಗೆ ಹೀಗೆ ಇವ್ರಗಳ ಮೇಲೆ ಅಟ್ಯಾಕ್ ಆಗೈತೆ ಅಂತ ಹೇಳಿ ಡೈರೆಕ್ಟ್ ಆಗಿ ಇದು ಪ್ರತಿಯೊಂದು ಸಂದರ್ಭದಲ್ಲಿ ಇಂಥದ್ದು ಕೇಳ್ತಾನೆ ಇರ್ತೀವಿ. ಇವತ್ತು ನೀವು ಬಂಗ್ಲಾದಲ್ಲಿ ರೆಫರ್ ಮಾಡಿದ್ರಪ್ಪ, ಬಂಗ್ಲಾದಲ್ಲಿ ಹಿಂದೂಗಳ ಮೇಲೆ ಅಟ್ಯಾಕ್ ಆಗಿದೆ ಅಲ್ಲ ಅಂತೇಳಿ, ಇಲ್ಲೂ ಹಿಂದೂಗಳ ಮೇಲೆ ಆಗ್ತಾ ಇದ್ದಾಗ ನಾ ಇಲ್ಲಿ ಕೇಳ್ತಾ ಇರೋದು ಇವತ್ತು ಸಿದ್ದರಾಮಯ್ಯಲ್ಲಿ ಹಿಂದಿನ ಬಸವರಾಜ ಬೊಮ್ಮಾಯಿ ಅಂದ್ರೆ ನಾನೇನು ಕೇಳ್ತಿದ್ದೀನಿ ಅಂತಂತಂದ್ರೆ ಕರ್ನಾಟಕ ಬಾಂಗ್ಲಾ ಆಗ್ತಾ ಇದೆಯಾ ಅಂತ ಕೇಳಿ ಬರ್ತಾ ಇದೆ ಕಿವಿಗೆ ನೋಡ್ರಿ. ಅವ್ರು ಮಾತಾಡೋದು ಹೇಳ್ತಾ ಇದ್ರೆ ಅದಕ್ಕೆ ನಾನು ಇಲ್ಲಿ ಒಂದು ಸಹಜವಾದ ಸರ್ಕಾರ ಪರ ತಿರುಗಿದ್ರು ವಿರೋಧ ತಿರುಗಿದ್ರು ಇದೇ ಸರ್ಕಾರ ಅಂತಲ್ಲ ಯಾವ್ದೇ ಸರ್ಕಾರ ಇದ್ರು ಈಗ ನಾನು ನಿಮ್ಮ ಒಂದು ಸಿಂಪಲ್ ಪ್ರಶ್ನೆ ಕೇಳ್ತೀನಿ. ಇವತ್ತು ಬಸವರಾಜ ಬೊಮ್ಮಾಯಿ ಅವರೇನು ಮುಸ್ಲಿಮ್ರಾ? ಇಲ್ಲ. ಅದ್ರ ಹಿಂದಿನಿಂದ ಯಡಿಯೂರಪ್ಪನವ್ರು ಮುಸ್ಲಿಮ್ರಾ? ಇವತ್ತು ಸಿದ್ದರಾಮಯ್ಯವರು ಮುಸ್ಲಿಮ್ರಾ? ಅಲ್ಲ. ನಾವು ಆಡಳಿತವ್ರು ಹಿಂದೂಗಳನ್ನ ಮ್ಯಾಕ್ಸಿಮಮ್ ಆಡೋದು ನಮ್ಮ ಕೈಲಲ್ಲ. ಈವನ್ ಸಣ್ಣ ಸಣ್ಣ ಒಂದು ಗ್ರಾಮ ಪಂಚಾಯತಿಯ ಲೀಡರ್ಗಳು ಸಹಿತ ಹಿಂದೂಗಳು ಮ್ಯಾಕ್ಸಿಮಮ್ ಇದ್ದಾರೆ. ಅಂದಾಗ ಆಡಳಿತ ನಮ್ಮ ಕೈಯಾಗಿದ್ದಾಗ ನಾವು ಅದರ ಯಾವುದೇ ಬಂದರೂ ಯಾವ ಆಡಳಿತ ಇರ್ತಾರೋ ಅವ್ರ ಮೇಲೆ ಅಟ್ಯಾಕ್ ಮಾಡೋದು ಅಂತ ಭಾಳ ಇರ್ತದೆ ಸಹಜವಾಗಿ. ಯಾಕಂದರೆ ವಿರೋಧ ಪಕ್ಷದವರು
ಏನೋ ಬಂದು ನೋಡ್ರಿ ಅತ್ಯಾಚಾರ ಆಗ್ತದೆ ಏನೋ ಆಗ್ತದ, ಎಲ್ಲ ಸರ್ಕಾರದ ಅತ್ಯಾಚಾರ ಆಗಿದಾವ, ಒಂದೇ ಸರ್ಕಾರ ಅಂತಲ್ಲ. ಆ ಸಂದರ್ಭದಲ್ಲಿ ವಿರೋಧ ಪಕ್ಷದಿದ್ದು ನೀವು ಕ್ವಿಕ್ ಎನ್ಕ್ವೈರಿ ಮಾಡಿಲ್ಲ, ಮತ್ತೆ ಮಾಡಿದ್ರೆ ಅವ್ರನ್ನ ಆರೋಪ ಮಾಡ್ತಾ ಇರ್ತಾರೆ. ಅದ್ರಂತ ಅವ್ರು ಸರ್ಕಾರದವ್ರು ಹೋಗಿ ಮಾಡಿದಾರಂತಲ್ಲ, ಇಲ್ಲೇ ನಡೆದಕ್ಕಾಗಿ ಯಾವುದೋ ಘಟನೆನೂ ಎಲ್ಲಿ ಹಾಕೋಕ್ಕಿಂತಲೂ ವಾಸ್ತವವಾಗಿ ಹೌದು ಇದಕ್ಕಾಗಿ ನಡೆದಂತಂದ್ರೆ ಅವ್ರು ಯಾರ ಏನು ಎನ್ಕ್ವೈರಿ ಆಗಬೇಕಲ್ಲ, ಟೈಮ್ ತೊಗೋಬೇಕಲ್ಲ. ಈಗ ಸರ್ಕಾರ ನೀವು ಯಾರನ್ನ ಬಯಟ ತೊಗೊಂಬಂದಿದ್ರಿ, ಹಿಂದೂ ಪರ ಇದ್ದಂಥದ್ದು ಅಥವಾ ಅವ್ರಿಗೆ ಸಮೀಪ ಇದ್ದಂಥವ್ರು ನೀವು ತೊಗೊಂಬಂದಿದ್ರಿ ಸಹಜವಾಗಿ. ಈಗ ಯಾವುದೇ ಜಗತ್ತಿನಲ್ಲಿ ನೋಡ್ರಿ, ಮಾಡಿದೊಂದು ಘಟನೆ ಆಯಿತು, ಅತ್ಯಾಚಾರದ ಘಟನೆ ಆಯಿತು, ಪಾಪಲ್ಲಿ ಪಾಕೆಟ್ ಕಸ ಹೋಗೋಣ ಅಂತ ಅವರು ಹೇಳ್ತಾ ಇದ್ದಾರೆ. ನನ್ನ ಮಗನಿಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅತ್ಯಾಚಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಇವರು ಅನಗತ್ಯ ನನ್ನ ಮಗನ ಹೆಸರು ಕಾಣಿಸ್ತಾ ಇದ್ದಾರೆ ಅಂತ. ಹಿಂಗೆ ಪ್ರತಿಯೊಬ್ಬರ ಪ್ರತಿಯೊಂದರಲ್ಲೂ ಪರ ವಿರೋಧ ಇದ್ದೇ ಇರ್ತಿರ್ತದೆ. ಆ ದೃಷ್ಟಿ ಇಟ್ಕೊಂಡು ನಾವು ಹೇಳ್ಬೇಕಾಗಿದೆ ಇಷ್ಟೇ ಸಂದರ್ಭದಾಗ, ಈ ಘಟನೆಯನ್ನು ಪೂರ್ತಿಯಾಗಿ ಎನ್ಕ್ವೈರಿ ಮಾಡಿಸೋದು ಗೌರ್ಮೆಂಟ್ ಪ್ರೆಷರ್ ತಂದು ಇದ್ರ ಹಿಂದೆ ಯಾರಾದ್ರೂ ಯಾರು ಮಾಡಿದ್ರೆ ನಿಜವಾಗಿಯೂ ಈ ಹಿಂದುತ್ವವಾದ ವಿರೋಧ ಮಾಡುತ್ತಿರುವಂಥ ಮುಸ್ಲಿಮ್ಸ್ ಅಥವಾ ಯಾರಾದರೂ ಅವರ ಮಾಡಿದ್ರೆ ಅವ್ರು ಶಿಕ್ಷೆ ಆಗುವಂಥ ಆಗಲೇಬೇಕು, ಯಾರಾದರೂ ಯಾರೋ ಬೇಕಾದ್ರೂ ಮಾಡಿದವು. ಅದೇ ರೀತಿ ಇವರು ಮಾಡಿದ್ರೆ ಇವ್ರಿಗೆ ಆಗಲೇಬೇಕು. ಯಾಕಂದ್ರೆ ಶಿವಮೊಗ್ಗದಲ್ಲಾದ ಘಟನೆಯನ್ನು ನೆನಪಿಸ್ಕೊಳ್ತೇನೆ ನಿಮಗೆ, ಅವರು ವೈಯಕ್ತಿಕ ದ್ವೇಷ ತಂದು ಜಗಳ ಹಚ್ಕೊಂಡು ಇಡೀ ಊರಿಗೆ ಬೆಂಕಿ ಹಚ್ಚಿಬಿಟ್ಟಿದ್ರು ಅವ್ರು, ಮುಸ್ಲಿಮ್ಸು ಮತ್ತು ಹಿಂದೂಗಳು ಹುಡುಗಿಸುವಾಗಿ ತಿಕ್ಕಾಟವ್ರು, ಅದು ಇಡೀ ಊರಿಗೆ ಬೆಂಕಿ ಹಚ್ಚಿಬಿಡುತ್ತೆ. ಅಲ್ಲಲ್ಲ ಇದೇ ನೋಡಿ, ಮಾರ್ಚ್ 2024ರಲ್ಲಿ ಬೆಂಗಳೂರಲ್ಲಿ ಅವನ್ ಇದು ಏನಂತೀರ ನೀವು, ಅವನ ಅಂಗಡಿ, ಅವನ ಮಾತು, ಅವನ ಸೌಂಡ್ ಬಾಕ್ಸು, ಅವನ್ ಕೇಳೋ ಹಾಗೆ ಹನುಮಾನ್ ಚಾಲೀಸ ಹಚ್ಕೊಂಡವನೆ. ಆ ಹುಡುಗನನ್ನ ಬಡದು ಹೊಡೆದು ಮಾಡೋದ್ ಅವಶ್ಯಕತೆ ಏನಿದೆ ಸರ್? ಸರಿ ರೀ, ನಾ ಇಲ್ಲಂತ ಹೇಳ್ತಾ ಇಲ್ಲ ಅದನ್ನ, ಈ ನಾ ಏನು ಹೇಳ್ತಾ ಇದ್ದೀನಪ್ಪ ನಿಮಗಂತಂದ್ರೆ, ಮೂಲ ಕಾರಣ ಹೊಂದಿರ್ತದೆ, ಇನ್ನೊಂದು ಲೆವೆಲ್ ಹಾಕಿ ಅದನ್ನು ಏನಪ್ಪ ಅಂದ್ರೆ ಮೊಬಲೈಸ್ ಮಾಡಿ ಒಂದು ಕಮ್ಯೂನಲ್ ನೆಲೆಯಲ್ಲಿ ಒಂದು ಇಲ್ಲಿ ಚಾರ್ಜ್ ಶೀಟ್ ಬರೆದಿರಬಹುದು, ಇಲ್ಲಂತಲ್ಲ, ಚಾರ್ಜ್ ಶೀಟ್ ಅಲ್ಲಿ ಬರೆದಿದ್ದೆಲ್ಲ ಪೂರ್ಣ ಸತ್ಯ ಅಂತೂ ಇರೋದಿಲ್ಲ. ಮುಂದೆ ಎನ್ಕ್ವೈರಿ ಮಾಡಿದಾಗ ಅದ್ರ ಬಗ್ಗೆ ಮತ್ತಷ್ಟು ಮುಂದೋದಾಗ ಬರ್ತಿರ್ತದೆ. ಚಾರ್ಜ್ ಶೀಟ್ ಏನೋದು ಆನ್ ಸ್ಪಾಟ್ ಕಂಡಂತದ್ದು. ಈಗ FIR ಯಾವಾಗ ಯಾವಾಗ ಹೇಳ್ತಾರ, FIR ಹೇಳ್ತಾರ ಸತ್ಯ ಇಲ್ರಿ, ಎಕ್ಸೆಂಟ್ ಅದ FIR ಹೇಳ್ತಾರ, ಏ ಇಲ್ಲ ಹಿಂಗಾಗಿದೆ ಕಾರಣ ಅಂತೇಳಿ ಬಂದ್ಕೊಂಡಿರ್ತಾರೆ, ಅವ್ರನ್ನ ಆರೋಪ ಮಾಡ್ತಾರೆ, ನಂತರ ಸುಳ್ಳಾಗಿ ಹೋಗ್ತದ. ಈಗ ನೋಡ್ರಿ, ಇದರಲ್ಲೇ ಏನು ನಮ್ಮ ಧರ್ಮಸ್ಥಳದಲ್ಲಿ ಪಾಪ ಒಂದು ಸೌಜನ್ಯ ಹುಡುಗಿ ಮೇಲೆ ಒಂದೇನೋ ಅತ್ಯಾಚಾರ ಆದಾಗ ಪಾಪ ಒಬ್ಬ ಸಾಮಾನ್ಯ ಮನುಷ್ಯನ ಮಾಡಿದಂತ ಆ ವ್ಯಕ್ತಿ ಪಾಪ ನಂತರ ಬಿಡುಗಡೆ ಆದವ, ಅವ ಇಲ್ಲ ಅಂತೇಳಿ, ಇದು ಅತ್ಯಂತ ಗಂಭೀರ ಆರೋಪ. ಅಂತ ಒಂದು ಆರೋಪಗಳು ಇಲ್ಲಿ ಕೇಳಿ ಬರ್ತಿರ್ತಾವ. ಈಗಂತೆ ಅವ್ರು ಆರೋಪ ಮಾಡ್ತಾ ಇದ್ದಾರೆ, ಅದು ಆರೋಪ ಸರಿ ಇರಬಹುದು ತಪ್ಪು ಇರ್ಬೋದು, ಅದ್ರ ಮತ್ತೆ ತನಿಖೆ ಆಗಿದೆ. ತನಿಖೆ ಆದ್ಮೇಲೆ ಅದಕ್ಕೆ ಉತ್ತರ ಏನು ಬರ್ತದೆ ಅದ್ರ ಮೇಲೆ ಮಾಡುವಂಥದ್ದು. ಈಗ ಆಗಿದ್ದು ಕಣ್ಣಿ ಕಾಣುವಂಥದ್ದು ಏನಪ್ಪ ಅಂದ್ರೆ ಮೇಲ್ನೋಟ ಕಣ್ಣು ಕಾಣಲಿಕ್ಕೆ ಅಂತ ಏನಪ್ಪ ಇದ್ರು ಹಿಂದೂ ಮುಸ್ಲಿಂ ಅಂತದ. ಈಗ ಅವರು ಹೇಳ್ತಾ ಇರೋದು ನೋಡಿದ್ರೆ ಅದನ್ನು ಹೇಳ್ಬೇಕಾಗಿತ್ತು ನಾವು, ಆದ್ರೆ ಅದು ಎನ್ಕ್ವೈರಿ ಹಾಕ್ಬೇಕಲ್ಲ. ಎನ್ಕ್ವೈರಿ ಆಗಲಿ, ಎನ್ಕ್ವೈರಿ ಆದ್ಮೇಲೆ ಅದು ಏನು ತಪ್ಪಿತಸ್ಥರ ಅವ್ರಿಗೆ ಇಷ್ಟ ಶಿಕ್ಷೆ ಆಗಲಿ. ಎರಡು ಧರ್ಮಗಳ ಮಧ್ಯದಲ್ಲಿ ಎರಡು ಜನಾಂಗದಲ್ಲಿ ಓಕೆ ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿ ಹೌದು ತಮ್ಮ ಒಂದು ರಾಜಕೀಯ ಉಳಿಸ್ಕೋಬೇಕು ಬೆಳೆಸ್ಕೋಬೇಕು ಅಂತ ಅನೇಕ ರಾಜಕಾರಣಿಗಳು ಪ್ರಯತ್ನ ಪಡ್ತಿರ್ತಾರೆ. ಅದರಲ್ಲಿ ಬಲಿಪಶು ಆಗುವಂಥವರು ನಾವುಗಳು, ಅಂದರೆ ಸಾಮಾನ್ಯ ಜನರು. ಯಾಕೆಂದ್ರೆ ಒಂದು ಮಾತು ಹೇಳ್ಬೇಕ ಸ್ಪಷ್ಟಪಡಿಸ್ತೀನಿ ನಿಮ್ಗೆ, ನಾವಿದನ್ನು ಎನ್ಕ್ವೈರಿ ಇದನ್ನು ಡಿಸ್ಕಷನ್ ಮಾಡಿ ಭಾಳ ಹೆಚ್ಚಲ್ಲೇ ಮಾಡಬೇಕಾಗ್ತದೆ. ಇದು ಹೌದಪ್ಪ ಹಿಂದೂ ಮುಸ್ಲಿಂ ಕೋಮ್ ನೆಲೆಗಳನ್ನ ಆಗೈತೆ ಅಂತ ನಾವು ಇಲ್ಲಿ ಸ್ಟೂಡೆಂಟ್ಗೆ ಒಂದು ಡಿಸಿಷನ್ ಮಾಡಿದ್ವಿ ಅಂದರೆ ಇದು ನಾಲ್ಕು ಜನ ನೋಡಿರ್ತವರು ಬೇರೆ ಪ್ರಭಾವ ಆಗುವಂಥ ಸಾಧ್ಯತೆಗಳು ಇರ್ತಾವೆ. ಅದಕ್ಕೆ ಅದಲ್ಲ, ಅದು ಪೂರ್ತಿ ಎನ್ಕ್ವೈರಿ ಆದ ಅಲ್ಲ ಸರ್, ಪೂರ್ತಿ ಎನ್ಕ್ವೈರಿ ಆದಕ್ಕೆ ಹನುಮಾನ್ ಚಾಲೀಸದ್ ನಾನು ಹೇಳಿದ್ರೆ ಶಿಕ್ಷೆ ಆಗುತ್ತೆ ಯಾರು ಮಾಡಿದ್ರು ಅವ್ರು ಶಿಕ್ಷೆ ಆಗೇ ಆಗ್ಬೇಕಲ್ಲ. ಅದು ಅದೇ ಸರ್, ಅವ್ರಿಗೆ ಮತ್ತೆ ವಾಪಸ್ ಇವಾಗ ಏನಂತೀರ ನೀವು ಮುಂದೆ ಕೇಸ್ ನೋಡ್ತಾ ಹೋದಾಗ ಬೇಲು ಓಡಾಡ್ತಿದ್ದಾರೆ ನೋಡ್ರಿ, ಅದು ಇರಲಿ, ಬೇಲ್ ಅಂತ ಎಂತ ಈ ದೇಶ ನಡೀತದಪ್ಪ ಅಂದ್ರೆ. ಅಲ್ಲ ಸರ್, ನಾನು ಮಾತು ಹೇಳ್ತೀನಿ, ಹಿಂದೂಗಳು ಮುಸಲ್ಮಾನ್ ಮೇಲೆ ಅಟ್ಯಾಕ್ ಮಾಡಲಿ, ಮುಸಲ್ಮಾನ್ ಹಿಂದೂಗಳ ಮೇಲೆ ಅಟ್ಯಾಕ್ ಮಾಡಲಿ, ಆದರೆ ಅವ್ರ ತಂದೆ ತಾಯಿ ಇಷ್ಟು ದೊಡ್ಡ ಮಗನಾಗಿ ಬೆಳೆಸೋವರೆಗೂ ಅವ್ರು ಏನು ಕಷ್ಟಪಟ್ಟಿರ್ತಾರೆ ಅವ್ರಿಗೆ ಗುರುತು. ಅದಕ್ಕಾಗಿ ಹೇಳುವಂಥದ್ದು, ಅದು ಏನು ಒಂದು ಕುಟುಂಬ ಎರಡು ಕುಟುಂಬದಲ್ಲಿ ಇರ್ತದೆ, ಇದು ಇದು ಆಗೋದಿಲ್ಲ, ಇಡೀ ಸಮುದಾಯಕ್ಕೆ ಬೆಂಕಿ ಹತ್ತುವಂಥ ಸಂದರ್ಭ ಇರ್ತದೆ. ಆಗ ಕೂಡ್ಕೊಂಡು ಹೋಗುವಂಥ ಸಮುದಾಯ ಯಾರೋ ಒಬ್ರು ತಪ್ಪು ಮಾಡಿದ್ದಕ್ಕಾಗಿ, ಅಂದರೆ ಅವ್ರ ವೈಯಕ್ತಿಕ ಇರಲಿ, ಯಾರೋ ವೈಯಕ್ತಿ ಇರಿಸಕ್ಕಾಗಿ ಮತದ ಮಾಡಿದ್ದಕ್ಕಾಗಿ ಅದನ್ನು ಸಮುದಾಯದಲ್ಲಿ ಹಾಕಿ ಕೇಳಿದ್ರಿಂದಾಗಿ ಎರಡು ಸಮುದಾಯದಲ್ಲಿ ಘರ್ಷಣೆ ಆದಾಗ ಎಷ್ಟು ಜನ ಹೊಡೆದು ಬೀಳ್ತದೆ. ಇಲ್ಲಿವ್ರು ಹೇಳ್ತಿದ್ದ ನಾವು ಉಳಿದೀವಿ, ಅದಕ್ಕೆ ಈ ಘಟನೆಯನ್ನು ನಾವು ಅಲ್ಲ ನಾನೇನು ಹೇಳ್ತಿದ್ದೀನಿ ಅಂತಂತಂದ್ರೆ, ಎಕ್ಸಾಕ್ಟ್ ಆಗಿ
ಕಾಂಗ್ರೆಸ್ ಸರ್ಕಾರ ಇದ್ರ ಮೇಲೆ ಗಮನ ಹರಿಸ್ಬೇಕಾ ಹರಿಸಬಾರ್ದ? ಹರಿಸ್ಬೇಕಂದ್ರೆ ಯಾರು ಇದು ಹರಿಸ್ಬೇಕು, ಅದನ್ನ ಅದ್ರ ಎರಡು ಮಾತಿಲ್ಲ, ಸಿದ್ದರಾಮಯ್ಯ ಇರ್ಬೋದು ಮತ್ತೊಬ್ರು ಇರ್ಬೋದು. ಅಲ್ಲ ಸರ್, ಅಂದ್ರೆ ಇವಾಗ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋಕೋಸ್ಕರ ಸಿದ್ದರಾಮಯ್ಯನವರು ಇದ್ರ ಮೇಲೆ ಮತ್ತೆ ಏನಂತೀರ ನೀವು ಮುಸ್ಕನ್ನ ಹಾಕ್ಬಿಟ್ರೆ ಮತ್ತೆ ಇದಿಲ್ಲೇ ಉಳಿತು. ಇವರು ಇಲ್ಲಪ್ಪ ನಮ್ಮ ಹುಡುಗನ ಬಡದವ್ರಪ್ಪ ನಮ್ಮ ಹುಡುಗನ ಹೊಡೆದವ್ರು ಅಂತ ಅವ್ರ ನಾಲ್ಕು ಜನನ ಹೊಡಿತಾರೆ. ಇದು ನಾ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ನಂದೇನಪ್ಪ ಅಂತಂದ್ರೆ ಸಿಂಪಲ್ ಒಂದೇ ಸರ್, ಯಾರು ಮಾಡ್ತಿದಾರೋ ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು. ಅದು ಹೌದು, ನಾವು ಹೇಳ್ತಾ ಇರೋದು ಅದನ್ನ. ಸಿದ್ದರಾಮಯ್ಯ ಇರಲಿ ಯಾರು ಇರಲಿ, ಮುಚ್ಚಿದ್ರೆ ಮುಚ್ಚಿದ್ಲು ಅದು ಓಪನ್ ಆಗಿ ಇನ್ಕ್ವೈರಿ ಆಗ್ರಿ, ಅಥವಾ ಒಂದು ಯಾರಾದ್ರು ನಿವೃತ್ತ ನ್ಯಾಯಾಧೀಶರಾಗ್ಲಿ ಏನೋ ಅವ್ರು ಮಾಡ್ಲೇಬೇಕಲ್ರಿ. ಇವತ್ತು ಈ ಸದ್ದು ನೋಡ್ರಿ, ಇದಂತೆ ಹಿಂದೂ ಮುಸ್ಲಿಂ ಆಯಿತು. ಇವತ್ತು ನಾವು ನೋಡ್ತಾ ಇದ್ವಿ ನಿತ್ಯ ಒಬ್ಬರ ಮೇಲೆ ಒಬ್ಬರು ರಾಜಕಾರಣ ಒಬ್ಬರು ಆರೋಪ ಮಾಡೋದನ್ನು, ಭ್ರಷ್ಟಾಚಾರ ನೀ ಭ್ರಷ್ಟಾಚಾರ ನೀ ಭ್ರಷ್ಟಾಚಾರ ಅಂತ ಅದು ಎನ್ಕ್ವೈರಿ ಮಾಡೋರು ಯಾರು, ಅಲ್ಲಿ ನಿರ್ಲಿಸ್ಬೇಕಾಗ್ತದೆ, ನ್ಯಾಯ ತನಿಖೆ ಹಾಕೊಂಡು ಎನ್ಕ್ವೈರಿ ಮಾಡಿ ರಿಪೋರ್ಟ್ ಎಲ್ಲ ಹೇಳ್ಬೇಕಪ್ಪ. ಸಾರಿ ಸರ್, ಸಾರಿ ಟು ಇಂಟರಪ್ಟ್, ದ ಓನ್ಲಿ ಥಿಂಗ್ ಇಸ್ ದಟ್ ಟೈಮ್ ಹೋಗ್ತಾ ಇದೆ. ನೋಡಿದ್ರಲ್ಲ ವೀಕ್ಷಕರೇ, ನಿವೃತ್ತ ನ್ಯಾಯಾಧೀಶರದ ಒಂದು ಏನಂತೀರ ನೀವು ಒಂದು ಕಮಿಟಿಯನ್ನು ರಚಿಸಿ ಇದ್ರ ಮೇಲೆ ಕೂಲಂಕುಷವಾಗಿ ತನಿಖೆ ಆಗಬೇಕು ಅಂತ ಈ ಡಿಸ್ಕಷನ್ನಲ್ಲಿ ಹೊರಬಿದ್ದಿದೆ. ಸೊ ಇದಕ್ಕೇನಂತೀರ ವೀಕ್ಷಕರೇ, ಕರ್ನಾಟಕ ನಿಜಕ್ಕೂ ಬಾಂಗ್ಲಾದೇಶ ಆಗ್ತಾ ಇದೆಯಾ? ಕಮೆಂಟ್ ಬಾಕ್ಸ್ ನಿಮಗೋಸ್ಕರ ಫ್ರೀ ಐತೆ ವೀಕ್ಷಕರೇ, ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ. ಆಮೇಲೆ ಇದನ್ನು CM ಸಿದ್ದರಾಮಯ್ಯನವ್ರವರೆಗೂ ಮುಟ್ಟಬೇಕು, ಇದಕ್ಕೆ ಕೂಲಂಕುಷವಾದಂತಹ ತನಿಖೆ ಆಗಲೇಬೇಕು ಅಂತ ಬಯಸೋರು ಕೂಡ ಇದನ್ನು ಜಾಸ್ತಿ ಟು ಜಾಸ್ತಿ ಶೇರ್ ಮಾಡಿ ಆಮೇಲೆ ಇದನ್ನು ನಾವು ಮುಂದೆ ಒರೆಸ್ತೇವೆ. ಅಂದರೆ ಇನ್ನೂ ಡೆವಲಪ್ಮೆಂಟ್ ಏನಾಗುತ್ತೆ, ರವಿ ಪೂಜಾರಿ ಅವ್ರಿಗೆ ವಾಪಸ್ ಅವರೇನಾದರೂ ಗುಣಮುಖರಾಗ್ತಾರೆ, ಇವಾಗ ಗುಣಮುಖರಾದ ತಕ್ಷಣ ಸ್ಟುಡಿಯೋ ಕರೆಸಿ ಅವ್ರನ್ನ ಮಾತಾಡ್ಸೋ ಪ್ರಯತ್ನ ಪಡ್ತೀವಿ. ಇದೊಂದು ಹೇ ಸೀತಾರಾಮ್ ನ್ಯೂಸ್ ಗೊತ್ತಿದ್ರೆ ಒಂದು ಪ್ರಾಮಿಸ್ ಅಂತ ನಿಮ್ಗೆ ಹೇಳ್ತಾ ಇದ್ದೀವಿ ವೀಕ್ಷಕರೇ. ಇಟ್ ಹೇಳ್ತಾ ಇವತ್ತಿನ ಒಂದು ಚರ್ಚೆಯನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಇನ್ನಷ್ಟು ಚರ್ಚೆಗಳಿಗಾಗಿ ಹೇ ಸೀತಾರಾಮ್ನ ಕಂಟಿನ್ಯೂಸ್ ಆಗಿ ಫಾಲೋ ಮಾಡಿ. ಏನಕ್ಕಂದರೆ ಇದು ಸತ್ಯದ ಕೈಗನ್ನಡಿ. ಧನ್ಯವಾದ.